ಹರಿಪ್ರಿಯಾ ಕನಸನ್ನ ನನಸಾಗಿಸಿದ ಪಾರ್ವತಮ್ಮ. ಸಾಮಾನ್ಯವಾಗಿ ಪ್ರತಿ ನಟನಟಿಯರು ತೀವ್ರವಾಗಿ ಹಮ್ಮಲಿಸುವಂತದ್ದೊಂದು ಪಾತ್ರವಿರುತ್ತೆ. ಕೆಲವರ ಪಾಲಿಗೆ ಥರತರದ ಪಾತ್ರಗಳಲ್ಲಿ ನಟಿಸಿ ಖ್ಯಾತಿ ದಕ್ಕಿಸಿಕೊಂಡಾದ ನಂತರವೂ ಅದು ಕನಸಾಗಿಯೇ ಉಳಿದು ಬಿಡುತ್ತೆ. ಇದುವರೆಗೂ ಸವಾಲಿನ ಪಾತ್ರಗಳನ್ನ ನಿರ್ವಹಿಸುತ್ತಾ ಬಂದಿರುವ ಹರಿಪ್ರಿಯಾ ಅವರಿಗೆ ಅಂಥದ್ದೊಂದು ಮಹಾ ಕನಸಿತ್ತಂತೆ. ವಿಶೇಷವೆಂದರೆ ಅದು ಡಾಟರ್ ಆಫ್ ಪಾರ್ವತಮ್ಮ ಚಿತ್ರದ ಮೂಲಕ ಸಾಕಾರಗೊಂಡಿದೆ. ಹರಿಪ್ರಿಯಾ ಓರ್ವ ಪರಿಪೂರ್ಣ ನಟಿ ಎಂಬುದು ಈಗಾಗಲೇ ಸಾಬೀತಾಗಿದೆ. ಅವರು ನಿರ್ವಹಿಸಿರುವ ಪಾತ್ರಗಳೇ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ಇದೇ ಜಾಡಿನಲ್ಲಿ ಅವರು 25ನೇ ಚಿತ್ರದತ್ತ ಸಾಗಿ ಬಂದಿದ್ದಾರೆ. ಡಾಟರ್ ಆಫ್ ಪಾರ್ವತಮ್ಮ ಅವರು ನಟಿಸಿರುವ 25ನೆಯ ಚಿತ್ರ. ಈ ಚಿತ್ರದ ಮೂಲಕ ಅವರು ಬಹುಕಾಲದ ಕನಸು ನನಸಾಗಿರೋದು ವಿಶೇಷ. ತಾನು ಖಡಕ್ ಪೊಲೀಸ್ ಅಧಿಕಾರಿಯಾಗಿ ನಟಿಸಬೇಕೆಂಬುದು ಹರಿಪ್ರಿಯಾ ಅವರ ಬಹುಕಾಲದ ಕನಸು. ಯಾವುದೇ ಹೊಸ ಕತೆ ಬಂದಾಗಲೂ ಅವರು ಇಂತಹ ಪಾತ್ರಕ್ಕಾಗಿ ನಿರೀಕ್ಷೆ ಹೊಂದಿರ್ತಾ ಇದ್ರಂತೆ. ಆದ್ರೆ ಅವರಿಗ ಡಾಟರ್ ಆಫ್ ಪಾರ್ವತಮ್ಮ ಚಿತ್ರದಲ್ಲಿ ಸಿಐಟಿ ಅಧಿಕಾರಿಣಿಯಾಗಿ ನಟಿಸಿದ್ದಾರೆ. ಈ ಮೂಲಕ ತಾವು ಬಯಸಿದ ಪಾತ್ರ ಸಿಕ್ಕ ಖುಷಿಯು ಅವರಲ್ಲಿದೆ. ದಿಶಾ ಎಂಟರ್ಪ್ರೈಸಸ್ ಮೂಲಕ ಕೆಎಂ ಶಶಿಧರ್ ನಿರ್ಮಾಣ ಮಾಡಿರುವ ಈ ಚಿತ್ರವನ್ನ ಶಂಕರ್ ಜೆ ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕುತೂಹಲ ಸೃಷ್ಟಿಸಿರುವ ಈ ಚಿತ್ರ ಇದೇ ತಿಂಗಳ 24ರಂದು ತೆರೆ ಕಾಣಲಿದೆ.